ಕ್ರಿಸ್ಮಸ್ ನ್ಯೂ ಇಯರ್ ಟಫ್ ರೂಲ್ಸ್ ಹೊತ್ತಲ್ಲ, ಇದೀಗ ಬಿಗ್ ಶಾಕ್. ಕರ್ನಾಟಕದಲ್ಲಿ ಹೊಸತಳಿ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ ನಿನ್ನೆ 5ರಲ್ಲಿ ದೃಢವಾಗಿದೆ ಒಮಿಕ್ರಾನ್ ಸೋಂಕು. ಟ್ವಿಟರ್ನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಮಾಹಿತಿನ ಕೂಡ ಕೊಟ್ಟಿದ್ದು, 3 ಪುರುಷರು 2 ಮಹಿಳೆಯರಲ್ಲಿ ಒಮಿಕ್ರಾನ್ ದೃಢವಾಗಿದೆ. ರಾಜ್ಯದಲ್ಲಿ 8, ದೇಶದಲ್ಲಿ ಒಟ್ಟು 87ಕ್ಕೆ ಏರಿಕೆಯಾಗಿದೆ ಒಮಿಕ್ರಾನ್ ಸೋಂಕು. ನಿನ್ನೆ ಒಂದೇ ದಿನ 5ರಲ್ಲಿ ಈ ಹೊಸ ತಳಿ ಒಮಿಕ್ರಾನ್ ಕಂಡು ಬಂದಿರುವಂತದ್ದು ಸಾಕಷ್ಟು ಆತಂಕ ಮತ್ತು ಆಶ್ಚರ್ಯಕ್ಕೂ ಕೂಡ ಕಾರಣವಾಗಿದೆ. ಹೊಸತಳಿ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ ಈಗ ರಾಜ್ಯದಲ್ಲಿ ಟೋಟಲ್ ಆಗಿ 8ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಸದ್ದಿಲ್ಲದೆ ಹರಡ್ತಾ ಇದೆ ಒಮಿಕ್ರಾನ್ ಸಂಖ್ಯೆ. ಎಸ್, ನಿನ್ನೆ ಒಂದೇ ದಿನ 5 ಕೇಸ್ಗಳು, ಒಮಿಕ್ರಾನ್ ಕೇಸ್ಗಳು ರಾಜ್ಯದಲ್ಲಿ ಒಂದೇ ದಿನ ದಾಖಲಾಗಿರುವಂತದ್ದು ನಿನ್ನೆ 5. ಅದನ್ನ ಆರೋಗ್ಯ ಸಚಿವ ಸುಧಾಕರ್ ಅವರು ಕೂಡ ಟ್ವೀಟ್ ಅಲ್ಲಿ ಹೇಳ್ಕೊಂಡಿದ್ರು. ನಿನ್ನೆ ಒಂದೇ ದಿನ 5 ಪಾಸಿಟಿವ್, ಅದರಲ್ಲೂ ಕೂಡ ಒಮಿಕ್ರಾನ್ ಪಾಸಿಟಿವ್ ಇದೆ ಅಂತ. ಒಟ್ಟು ಟೋಟಲ್ ರಾಜ್ಯದಲ್ಲಿ ನೋಡೋದಾದ್ರೆ 8, 3 ಇತ್ತು, ಈಗ 5+3 8 ಆಗಿದೆ. ಒಟ್ಟು ನಿನ್ನೆ ಒಂದೇ ದಿನ 5 ಇದ್ದಕ್ಕಿದ್ದಂತೆ 5 ಒಮಿಕ್ರಾನ್ ಕೇಸ್ಗಳು ಅಥವಾ ಹೊಸ ತಳಿ ಪತ್ತೆಯಾಗಿರುವಂತದ್ದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿದೆ. ನಿನ್ನೆ 5, ಒಟ್ಟು 8 ಕೇಸ್ಗಳು ಸದ್ಯ ಇರುವಂತದ್ದು ರಾಜ್ಯದಲ್ಲಿ. ನಿನ್ನೆ ದೆಹಲಿಯಿಂದ ಬಂದ ಇಬ್ಬರಿಗೆ, ನೈಜೀರಿಯಾದಿಂದ ಬಂದಂತಹ ಒಬ್ಬರಿಗೆ, ಜೊತೆಗೆ ದಕ್ಷಿಣ ಆಫ್ರಿಕಾದಿಂದ ಬಂದಿದ್ದಂತಹ ಮತ್ತೊಬ್ಬರಿಗೆ, ಹೀಗೆ ಒಟ್ಟು 5 ಜನಕ್ಕೆ ಕರೋನಾ ಪಾಸಿಟಿವ್ ಬಂದಿರುವಂಥದ್ದು. ಅದರಲ್ಲೂ ತಾಯಿ ಮತ್ತು ಮಗ ದೆಹಲಿಯಿಂದ ಏನು ವಾಪಸ್ ಆಗಿದ್ರು, ಇವರಿಬ್ಬರಲ್ಲಿ ಬಂದಿರುವಂತಹ ಈ ಒಂದು ಸೋಂಕು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ.